ಮತ್ತೊಮ್ಮೆ ಚಿಡು ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಇದುವರೆಗೂ ಕೂಡ ನೀವು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ ಐಕಾನ್ ಮೇಲೆ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತು ನಂಬರ್ ಸೀರೀಸ್ ಅಲ್ಲಿ ಮತ್ತೊಂದು ಪ್ರಾಬ್ಲಮ್ ಅನ್ನು ನಿಮ್ಮ ಮುಂದೆ ತಂದಿದ್ದೀನಿ ಯಾವುದೇ ಒಂದು ನೀವು ಕಾಂಪಿಟಿಟಿವ್ ಎಕ್ಸಾಮ್ಸ್ ಗೆ ಅದೇ ಒಂದು ಹುದ್ದೆಗಳಿಗೆ ನೀವು ಸಿಇಟಿ ಗಳನ್ನು ಬರೀತಾ ಇದ್ರೆ ಅಥವಾ ಯಾವುದಾದ್ರು ಎನ್ಡಿಎ ಎಂಟ್ರೆನ್ಸ್ ಎಕ್ಸಾಮ್ಸ್ ಗೆ ನೀವು ಸಿಇಟಿ ಗಳನ್ನು ಫೇಸ್ ಮಾಡೋಕೆ ರೆಡಿ ಇದ್ರೆ ಅಥವಾ ಯಾವುದೇ ಒಂದು ಎಂಕಾಮ್ ಸಿಇಟಿ ಗಳಿಗೆ ನೀವು ಸಿದ್ಧತೆಯನ್ನು ನಡೆಸ್ತಾ ಇದ್ರೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ನಿಮ್ಮ ಒಂದು ಸಿಇಟಿ ಪರೀಕ್ಷೆಗಳಲ್ಲಿ ಕೇಳಲಾಗುತ್ತೆ ಈ ರೀತಿಯಾದಂತಹ ವಿಡಿಯೋಗಳನ್ನು ಈ ರೀತಿಯಾದಂತಹ ಪ್ರಾಬ್ಲಮ್ಗಳನ್ನು ನೀವು ಹೆಚ್ಚು ಹೆಚ್ಚು ನೋಡೋದ್ರಿಂದ ನಿಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೇಳಿದಾಗ ನೀವು ಈಸಿಯಾಗಿ ಆನ್ಸರ್ ಅನ್ನು ಅಪ್ಲೈ ಮಾಡಬಹುದು ಸ್ನೇಹಿತರೆ ನಾನು ಸಿಂಪಲ್ ಆಗಿ ಕನ್ನಡದಲ್ಲಿ ವಿತ್ ಸಿಂಪಲ್ ಟ್ರಿಕ್ಸ್ ಗಳನ್ನು ನಿಮ್ಮ ಲಾಜಿಕ್ ಗಳನ್ನು ಹೇಳ್ತಾ ನಿಮಗೆ ಆ ಪ್ರಾಬ್ಲಮ್ಸ್ ಕೊಟ್ಟಾಗ ಯಾವ ರೀತಿ ಸೊಲ್ಯೂಷನ್ ಅನ್ನು ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋಗಳ ಮೂಲಕ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾದ್ರೆ ನಾನು ಆಲ್ರೆಡಿ ನಂಬರ್ ಸೀರೀಸ್ ಬೇಸ್ಮೆಂಟ್ 2 ವಿಡಿಯೋಸ್ ಅನ್ನು ಮಾಡಿ ಆ ಲಿಂಕ್ ಗಳನ್ನು ಈ ಒಂದು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ನೀವು ವಾಚ್ ಮಾಡಿಲ್ಲ ಅಂದ್ರೆ ವಾಚ್ ಮಾಡಬಹುದು ಅದೇ ರೀತಿ ಹಿಂದೆ ಮಾಡಿದಂತಹ ಟಾಪಿಕ್ ದಟ್ ಇಸ್ ಇನ್ಸರ್ಟ್ ಮಿಸ್ಸಿಂಗ್ ನಂಬರ್ ಅಥವಾ ಪಜಲ್ ಟೆಸ್ಟ್ ಅಂತ ಕರೀತಾರೆ ಅದು ಕೂಡ ನಿಮಗೆ ಪರೀಕ್ಷೆಗಳಲ್ಲಿ ಒಂದು 5 ಪ್ರಶ್ನೆಗಳನ್ನು ಕೇಳ್ತಾರೆ ಆ ರೀತಿ ಒಂದು 30 ಟು 40 ಪ್ರಾಬ್ಲಮ್ಸ್ ಅನ್ನು ನಾನು ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ ಆ ಒಂದು ವಿಡಿಯೋಗಳನ್ನು ಕೂಡ ಈ ಒಂದು ವಿಡಿಯೋನ ಕೆಳಗಡೆ ಲಿಂಕ್ ಅಲ್ಲಿ ಹಾಕಿದ್ದೀನಿ ಹಾಗಾದ್ರೆ ಆ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನು ನೋಡೋಣ ಅದಕ್ಕಿಂತ ಮುಂಚಿತವಾಗಿ ನಂಬರ್ ಸೀರೀಸ್ ಅಲ್ಲಿ ಕೆಲವೊಂದು ಈಕ್ವೇಷನ್ಸ್ ಅನ್ನು ಅಪ್ಲೈ ಮಾಡಿ ನಾವು ಸಾಲ್ವ್ ಮಾಡಬೇಕಾಗುತ್ತೆ ಇಲ್ಲಿ ಒಂದು ಈಕ್ವೇಷನ್ ಕಾಣ್ತಾ ಇದೆ ನೋಡಿ n ಸ್ಕ್ವೇರ್ ಪ್ಲಸ್ n ಅಂತ ಹೇಳಿ ಹಾಗಾದ್ರೆ n ಅನ್ನು ನಾವು ಏನು ಕನ್ಸಿಡರ್ ಮಾಡ್ತೀವಿ ಸ್ಮಾಲ್ n ಅಂತ ಕಾಣ್ತಾ ಇದೆಲ್ಲ ಸ್ಮಾಲ್ n ಮೀನ್ಸ್ ನಂಬರ್ಸ್ ಅಂಕಿಗಳನ್ನು ನಂಬರ್ಸ್ ಗಳನ್ನು ನಾವು ಏನಂತ ಕರೀತೀವಿ ಸ್ಮಾಲ್ n ಅಂತ ಹೇಳಿ ಡಿನೋಟ್ ಮಾಡ್ತೀವಿ ನಮಗೆ ಯಾವ ವ್ಯಾಲ್ಯೂ ಗೊತ್ತಿಲ್ಲ ಅನ್ನೋದನ್ನ ನಾವು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ಇರಬಹುದು ಅಥವಾ ಮ್ಯಾಥಮೆಟಿಕ್ಸ್ ಅಲ್ಲಿ ನಾವು ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅದೇ ರೀತಿ ನಂಬರ್ಸ್ ಗಳನ್ನ ಎನ್ ಅಂತ ಹೇಳಿ ದಟ್ ಟು ಇನ್ ಸ್ಮಾಲ್ ಎನ್ ಅಲ್ಲಿ ನಾವು ಡಿನೋಟ್ ಮಾಡ್ತೀವಿ ಸ್ನೇಹಿತರೆ ಹಾಗಾದ್ರೆ ಯಾವುದೇ ಒಂದು ನಂಬರ್ ಅನ್ನು ನಾವೇನ್ ಮಾಡ್ಬೇಕು ಸ್ಕ್ವಯರ್ ಮಾಡ್ಬೇಕು ಅದೇ ಎನ್ ಅನ್ನ ಆಡ್ ಮಾಡ್ಬೇಕು ಅದೇ ನಂಬರ್ ನ ಆಡ್ ಮಾಡ್ಬೇಕು ಈ ಈಕ್ವೇಶನ್ ಪ್ರಕಾರ ಈ ರೀತಿ ಒಂದು ಲಾಜಿಕ್ ಅನ್ನ ಇಂತೊಂದು ಈಕ್ವೇಶನ್ ಅಪ್ಲೈ ಮಾಡಿ ನಾವು ಸೊಲ್ಯೂಷನ್ ಅನ್ನ ಮಾಡ್ಬಿಟ್ಟು ಆನ್ಸರ್ ಹೇಳ್ಬೇಕಾಗುತ್ತೆ ಸ್ನೇಹಿತರೆ ಹಾಗಾದ್ರೆ ಈ ಪ್ರಾಬ್ಲಮ್ ಯಾವ ರೀತಿ ನಾವು ಲಾಜಿಕ್ ಅನ್ನ ಅಪ್ಲೈ ಮಾಡ್ಬೇಕು ಯಾವ ರೀತಿ ನಾವು ಆನ್ಸರ್ ನ ಹೇಳ್ಬೇಕು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನಾಲ್ಕು ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾನೆ ಮಲ್ಟಿಪಲ್ ಚಾಯ್ಸ್ ಬೇಸಿಕ್ ಕ್ವಶನ್ಸ್ ಅಲ್ಲಿ ಅಥವಾ ಐದು ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾನೆ ಯಾವುದು ಸರಿ ಉತ್ತರ ಯಾವುದು ಕರೆಕ್ಟ್ ನಿಮಗೆ ಅನ್ಸುತ್ತೆ ಅದನ್ನು ನೀವು ಲಾಜಿಕ್ ಅನ್ನ ಅಪ್ಲೈ ಮಾಡಿ ಟ್ರಿಕ್ಸ್ ಅನ್ನ ಅಪ್ಲೈ ಮಾಡಿ ಈಸಿಯಾಗಿ ವಿತೌಟ್ ಎನಿ ಫಾರ್ಮುಲಾ ಯಾವುದೇ ಫಾರ್ಮುಲಾವನ್ನು ಅಪ್ಲೈ ಮಾಡದೆ ನೀವು ಆನ್ಸರ್ ಅನ್ನ ಹೇಳ್ಬೋದು ಸ್ನೇಹಿತರೆ ಹಾಗಾದ್ರೆ ಇಲ್ಲಿ ನೋಡೋಣ ಬನ್ನಿ ಎನ್ ಸ್ಕ್ವೇರ್ ಪ್ಲಸ್ ಎನ್ ಅನ್ನು ಅಪ್ಲೈ ಮಾಡಿ ಇಟ್ಸ್ ನಾಟ್ ಅನ್ ಈಕ್ವೇಶನ್ ಈಕ್ವೇಶನ್ ಅಂತ ನೀವು ಕನ್ಸಿಡರ್ ಮಾಡಬಹುದು ಇಲ್ಲ ಜಸ್ಟ್ ಆ ಎನ್ ಅಂದ್ರೆ ನಂಬರ್ಸ್ ಆ ನಂಬರ್ ಅನ್ನು ಸ್ಕ್ವೇರ್ ಮಾಡ್ತೀವಿ ಪ್ಲಸ್ ಆಡ್ ಮಾಡ್ತೀವಿ ಈ ರೀತಿ ಒಂದು ಲಾಜಿಕ್ ಅನ್ನು ಅಪ್ಲೈ ಮಾಡಿ ನೀವು ಆನ್ಸರ್ ಅನ್ನ ಹೇಳ್ಬೋದು ಇಲ್ಲಿ ನಮಗೆ ಸೀರೀಸ್ ಅನ್ನ ಕೊಟ್ಟಿದೆ ನಂಬರ್ ಸೀರೀಸ್ 2, 6, 12, 20, 30 ಮುಂದೆ ಡಾಟ್ ಡಾಟ್ ಅಥವಾ ಡ್ಯಾಶ್ ಹಾಗಾದ್ರೆ ಈ ಡ್ಯಾಶ್ ಸ್ಥಾನಕ್ಕೆ ಈ ಆಪ್ಷನ್ಸ್ ಅಲ್ಲಿ ಎ ಬಿ ಸಿ ಡಿ ನಾಲ್ಕು ಆಪ್ಷನ್ಸ್ ಅಲ್ಲಿ ಯಾವ್ದು ಸರಿ ಉತ್ತರ ಅಂತ ನೀವು ಆಪ್ಷನ್ಸ್ ಅಲ್ಲಿ ಟಿಕ್ ಮಾಡ್ಬೇಕಾಗಿತ್ತು ಸ್ನೇಹಿತರೆ ಗೊತ್ತಾಗ್ತದೆ ಈ ರೀತಿಯಾಗಿ ಇದ್ದಾಗ ನೀವು ನೆಗೆಟಿವ್ ಇದ್ದಾಗ ಸ್ವಲ್ಪ ಕೇರ್ಫುಲ್ ಆಗಿ ರೈಟ್ ನಿಮಗೆ ಕಾನ್ಫಿಡೆಂಟ್ ಇದ್ರೆ ಮಾತ್ರ ರೈಟ್ ಅನ್ಸಿದ್ರೆ ಮಾತ್ರ ನೀವು ಟಿಕ್ ಮಾಡ್ಬೇಕಾಗುತ್ತೆ ನೆಗೆಟಿವ್ ಇದ್ದಾಗ ನೀವು ಅಸಂಪ್ಷನ್ ಮೇಲೆ ಹಾಕಿದ್ರೆ ನೀವು ಮಾರ್ಕ್ಸ್ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಅದೇ ರೀತಿ ಜಾಬ್ ಅನ್ನು ಕೂಡ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ ಸ್ನೇಹಿತರೆ ಹಾಗಾದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅದೇ ರೀತಿ ಸ್ಕಿಪ್ ಮಾಡಬೇಡಿ ಹಿಂದೆ ಮಾಡಿ ಅಂತ ಹಿಂದೆ ಮಾಡಿರುವಂತಹ ವಿಡಿಯೋಗಳನ್ನು ಕೂಡ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಈ ಒಂದು ನಂಬರ್ ಸೀರೀಸ್ ಅಲ್ಲಿ ನೆಕ್ಸ್ಟ್ ಡ್ಯಾಶ್ ಯಾವ ನಂಬರ್ ಬರುತ್ತೆ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನು ನಾನು ಯಾವ ರೀತಿ ತಿಳಿಸ್ಕೊಡ್ತೀನಿ ನೋಡಿ ಬೈ ಅಪ್ಲೈ ಎನ್ ಸ್ಕ್ವೇರ್ ಪ್ಲಸ್ ಎನ್ ಹಾಗಾದ್ರೆ ಎನ್ ಇಸ್ ಈಕ್ವಲ್ ಟು ನಂಬರ್ಸ್ ನಮಗೆ ನಂಬರ್ಸ್ ಬರ್ತಿದೆ 1, 2, 3, 4, 5, 6, 7 ಈ ರೀತಿಯಾಗಿ ನಂಬರ್ಸ್ ಇನ್ಕ್ರೀಸಿಂಗ್ ಟ್ರೆಂಡ್ ಅಲ್ಲಿ ಹೋಗ್ತಾ ಇರುತ್ತೆ 7, 8, 9 ಅಪ್ ಟು ಇನ್ಫೈನೈಟ್ ನಂಬರ್ಸ್ ನೀವು ಆಗ್ತಾ ಹೋದ್ರೆ ನಿಮಗೆ ಸುಸ್ತಾಗುತ್ತೆ ಅಷ್ಟು ನಂಬರ್ಸ್ ಇದೆ ಹಾಗಾದ್ರೆ ಐ ವಿಲ್ ಸ್ಟಾರ್ಟ್ ವಿತ್ 1 ಹಾಗಾದ್ರೆ 1 ಅನ್ನು ನಾವೇನಂತ ಕನ್ಸಿಡರ್ ಮಾಡ್ತೀನಿ ಎನ್ ಅಂತ ಹೇಳಿ ಎನ್ ಇಸ್ ಈಕ್ವಲ್ ಟು 1 ಎನ್ ಇಸ್ ಈಕ್ವಲ್ ಟು 1 ಅಪ್ಲೈ ಈಕ್ವೇಶನ್ ಎನ್ ಸ್ಕ್ವೈರ್ ಪ್ಲಸ್ ಎನ್ ಎನ್ ಅಂತಂದ್ರೆ 1 ಅಂತ ಹೇಳಿ 1 ಸ್ಕ್ವೈರ್ ಪ್ಲಸ್ ಎನ್ ಅಂದ್ರೆ 1 ಅಂತ ಮತ್ತೆ ಅದೇ ಪ್ಲೇಸ್ ಎನ್ ಪ್ಲೇಸ್ 1 ಅನ್ನು ಅಪ್ಲೈ ಮಾಡ್ತೀವಿ 1 1 1 ಪ್ಲಸ್ 1 is equal to 2 ಈ ಒಂದು ಸೀರೀಸ್ ಅಲ್ಲಿ ಇರುವಂತಹ ಫಸ್ಟ್ ನಂಬರ್ ಬಂದಿರುವಂತಹ 2 ಈ ಒಂದು ಲಾಜಿಕ್ ಮೇಲೆ ನಂಬರ್ಸ್ ಅನ್ನು ನಾನು ಎನ್ ಅಂತ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ರೆ ಸ್ಮಾಲ್ ಎನ್ ಹಾಗಾದ್ರೆ ಈ ಸ್ಮಾಲ್ ಎನ್ ಅನ್ನು ತಗೊಂಡಿದ್ದೀನಿ ಎನ್ ಇಸ್ ಈಕ್ವಲ್ ಟು 1 ಅಂತ ಕನ್ಸಿಡರ್ ಮಾಡಿ ತಗೊಂಡಾಗ 2 ಬರ್ತಾ ಇದೆ ಅಂದ್ರೆ 2 ಫಸ್ಟ್ ಸೀರೀಸ್ ನೆಕ್ಸ್ಟ್ ನಂಬರ್ ಹೋಗೋಣ ಬನ್ನಿ 1 ಆದ್ಮೇಲೆ 2 ಎನ್ ಇಸ್ ಈಕ್ವಲ್ ಟು 2 ಈಕ್ವೇಶನ್ ಎನ್ ಸ್ಕ್ವೈರ್ ಪ್ಲಸ್ ಎನ್ ಎನ್ ಸ್ಕ್ವೈರ್ ಪ್ಲಸ್ ಎನ್ ಹಾಗಾದ್ರೆ ಎನ್ ಇಸ್ ಈಕ್ವಲ್ ಟು 2 ಅಂತ ಅಂದ್ರೆ 2 ಸ್ಕ್ವೈರ್ ಪ್ಲಸ್ 2
टू टू जार फोर प्लस टू सिक्स नेक्स्ट सीरीज नंबर सिक्स बंद टू अन्नी इक्वेशन अप्लाई टू टू जार फोर मत ऐन टू अंतरि टू प्लस सिक्स सेकंड सीरीज नंबर सिक्स कैंसल टू थ्री एन इज इक्वल टू थ्री इक्वेशन एन स्क्वायर प्लस एन एन इज इक्वल टू थ्री एन स्क्वायर प्लस इक्वेशन कंटिन्यू मी एन थ्री थ्री स्क्वायर प्लस थ्री 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 नाइन प्लस थ्री इज इक्वल टू Share and comment also. Please note down the problem as well as solution. Thank you.